ಆತ್ಮೀಯ ವೀಕ್ಷಕರೇ ಇಪ್ಪತ್ತು ಇಪ್ಪತ್ತ್ಮೂರರ ಚುನಾವಣಾ ಪರ್ವ ಶುರುವಾಗಿದೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಹಾಟ್ ಸೀಟ್ ಆಗಿಬಿಟ್ಟಿದ್ದಾವೆ ಈ ಪರ್ವದಲ್ಲಿ ಕೆಲವು ವಿಶೇಷ ಅತಿಥಿಗಳು ನಮ್ಮಲ್ಲಿಗೆ ಬರ್ತಾರೆ ಅದರಲ್ಲಿ ಇವತ್ತಿನ ಅತಿಥಿ ನಿಮಗೆಲ್ಲರಿಗೆ ಖುಷಿ ಕೊಡುವಂಥದ್ದು ಅಲ್ಲದೆ ನಿಮಗೆಲ್ಲರಿಗೆ ಅಕ್ಷರ್ಯಕರ ರೀತಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿ ಉಡುಪಿ ತಾಲೂಕಿನ ಕಾರ್ಕಳ ವಿಧಾನಸಭಾ ಕ್ಷೇತ್ರ ಈಗಿನ ಪ್ರಸ್ತುತ ಪವರ್ ಮಿನಿಸ್ಟರ್ ಆಗಿದ್ದ ಸುನಿಲ್ ಕುಮಾರ್ ಅವರ ವಿರುದ್ಧ ಕಾಂಗ್ರೆಸ್ ನಿಂದ ಸ್ಪರ್ಧಿಸಲು ಎಲೆಕ್ಟ್ ಆಗಿರುವಂತಹ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸ್ವಾಗತ ಲಾಸ್ಟ್ ಒಂದು ಆರೇಳು ವರ್ಷಗಳಿಂದ ನಾವು ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಬಂದರೆ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅಂತ ಕೇಳ್ತಾ ಬರ್ತಾಯಿದ್ವಿ ಲಾಸ್ಟ್ ಎಲೆಕ್ಷನಲ್ಲಂತೂ ನಿಮ್ಮ ಹೆಸರು ಎಲ್ಲೋ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿಯೇ ಬಿಟ್ರು ಅನ್ನುವ ಒಂದು ಸ್ಥಿತಿಗೆ ಬಂದು ಕಡೆಯ ಹಂತದಲ್ಲಿ ನಿಮಗೆ ಟಿಕೆಟ್ ಕೈ ತಪ್ಪುತ್ತೆ ಗೋಪಾಲ್ ಭಂಡಾರಿಯವರು ಎಗೈನ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಬರ್ತಾರೆ ಇವತ್ತು ಅದೇ ಉದಯ್ ಕುಮಾರ್ ಶೆಟ್ಟಿಯವರು ನಮ್ಮ ಮುಂದಿದ್ದಾರೆ ಕಾಂಗ್ರೆಸ್ನ ಈ ಸಲದ ಅಭ್ಯರ್ಥಿಯಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಮೊದಲನಾಗಿ ಪವರ್ಟಿಗೆ ನನ್ನ ವಂದನೆಗಳು ನಾನು ಇಷ್ಟೇ ಹೇಳಬಲ್ಲೆ ಮನುಷ್ಯ ಪ್ರಯತ್ನ ಮಾಡ್ತಾ ಇರಬೇಕಂತೆ ನಾನು ಈ ಇಲೆಕ್ಷನ್ ರಾಜಕೀಯವಾಗಿ ತೊಡಗಿಸಿಕೊಂಡಿದ್ದೇನೆ ವಿನಃ ಯಾವತ್ತೂ ರಾಜಕೀಯದಲ್ಲಿ ನನಗೊಂದು ಸ್ಥಾನಮಾನ ಬೇಕಂತ ಹುಡುಕಿಕೊಂಡು ಯಾವತ್ತೂ ಹೋಗಿಲ್ಲ ನಾನು ನನ್ನ ಫ್ಯಾಮಿಲಿ ಇರ್ಬೋದು ನಾನೊಬ್ಬ ರೈತಾಪಿ ವರ್ಗದಿಂದ ಬಂದು ಜೀವನ ನಡೆಸಬೇಕನ್ನ ಉದ್ದೇಶದಲ್ಲಿ ಉದ್ಯಮ ರಂಗ ಕೇಳಿದೆ ಉದ್ಯಮ ರಂಗದಲ್ಲಿ ಬಂದು ಅದರಲ್ಲಿ ನಾನು ಉದ್ದೇಶಿಸಿದ್ದು ಸಾವಿರಾರು ಜನರಿಗೆ ಉದ್ಯೋಗ ಕೊಡಬೇಕಂತ ಅದನ್ನು ಕೊಡುವಂಥ ಶಕ್ತಿಯನ್ನು ಭಗವಂತ ನೀಡಿದ ಅದೇ ರೀತಿ ನಮ್ಮ ದೇಶದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಿಮಗೊಂದು ಒಂದು ಸ್ವರ ಇದ್ದರೆ ಅದ ವಾಯ್ಸಿದ್ದರೆ ಅದನ್ನು ನೀವು ಪ್ರಸ್ತುತಪಡಿಸಬೇಕೆನ್ನೋದು ನನ್ನ ಎಲ್ಲ ನನ್ನ ಯುವಕರಿಗೆ ಅಥವಾ ಎಲ್ರಿಗೂ ನನ್ನದು ಯಾವ್ದು ಕ್ಯೂ ಮಾತಿರೋದು ಆ ದೃಷ್ಟಿಯಲ್ಲಿ ಹೋಗುವಾಗ ಪ್ರಜಾಪ್ರಭುತ್ವ ರಾಜಕೀಯದಲ್ಲಿ ತೊಡಸ್ಕೊಂಡಿರ್ಬೇಕಾದಂಥ ಎಲ್ಲ ನನ್ನ ನಮ್ಮ ಇಡೀ ಕಾರ್ಕಳ ಜನತೆ ಒತ್ತಾಸೆಯ ಮೇಲೆಗೆ ನಾನು ಲಾ ಕೊನೆಯ ಚುನಾವಣೆಯಲ್ಲಿ ಟಿಕೆಟಿಗಾಗಿ ಪ್ರಯತ್ನ ಮಾಡಿದ್ದು ಹೌದು ಅದು ಎಲ್ಲ ದೈವ ಇಚ್ಛೆ ಹೇಳಲಿಕ್ಕಾಗುವುದಿಲ್ಲ ನಾವು ಒಂದು ಎಣಿಸುವುದು ಎಣಿಸುವುದೊಂದು ಒಂದು ಆಗ್ತಿದೆ ಎಷ್ಟೋ ಸಲ ಅದಕ್ಕೆ ನಾವು ಯಾವುದೇ ಆಗದೆ ಒಂದು ನಮ್ಮ ದೃಢ ನಿರ್ಧಾರದಲ್ಲಿ ಅಥವಾ ನಮ್ಮ ಮನಸ್ಸನ್ನು ಒಂದು ದೃಢತೆಯಲ್ಲಿ ಇಟ್ಕೊಂಡು ನಡ್ಕೊಂಡು ಬರ್ತದೆ ದೇವರು ಪುನರಪಿ ಅವಕಾಶ ಕೊಡ್ತಾರೆ ಅಂತ ಹೇಳೋದಕ್ಕೆ ಇದೇ ಇದೇ ಒಂದು ಉದಾಹರಣೆ ಸರಿ ಎಲೆಕ್ಷನ್ಗೆ ಬಂದಾಗ ನಾವು ಹೇಳ್ತೀವಿ ಕ್ವಾಲಿಫಿಕೇಷನ್ ಅಂತ ಒಂದು ಮಾಡ್ತೀವಿ ಎಲೆಕ್ಷನ್ಗೆ ಕ್ವಾಲಿಫಿಕೇಷನ್ ಇಲ್ಲ ಇಲ್ಲಿ ನೋಡ್ತೀವಿ ಒಂದು ಅಭ್ಯರ್ಥಿ ಆಗಲಿಕ್ಕೆ ಕ್ವಾಲಿಫಿಕೇಷನ್ ಇಲ್ಲ ಬಟ್ ಈಗಿನ ಟ್ರೆಂಡಲ್ಲಿ ನೋಡಿದರೆ ಒಂದು ರಾಜಕೀಯ ಪಕ್ಷವಾಗಲಿ ಯಾವುದಕ್ಕೂ ಒಂದು ತನ್ನದೇ ಆದ ರೆಸ್ಯೂಮನ್ನು ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಬಂದಿದ್ವಿ ಅದೊಂದು ಒಳ್ಳೆಯ ಡೆವಲಪ್ಮೆಂಟ್ ಅಂತಲೂ ಎಲ್ಲ ಯುವಕರು ಇವತ್ತಿನ ಒಂದು ಭಾರತದ ಏನು ಜನಗಳಿದ್ದಾರೆ ಅವರೆಲ್ಲ ತನಕ ಹೌದು ಎಲೆಕ್ಷನ್ಗೆ ಒಂದು ಕ್ರೈಟೀರಿಯಾ ಇರಬೇಕು ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ ಅದರಲ್ಲಿ ಈಗ ನನಗೆ ಉದಯ್ ಕುಮಾರ್ ಶೆಟ್ಟ್ರವರ ರೆಸ್ಯೂಮ್ ಅಂದರೆ ಉದಯ್ ಕುಮಾರ್ ಶೆಟ್ಟರು ಯಾರು ಕಾರ್ಕಳದಲ್ಲಿ ಹುಟ್ಟಿದವನು ಕಾರ್ಕಳದ ಮುನಿಯಾಲಮ್ಮ ಪುಟ್ಟ ಗ್ರಾಮದಲ್ಲಿ ಬೆಳೆದವನು ಎಲ್ಲ ಕಾರ್ಕಳದ ಜನರೊಟ್ಟಿಗೆ ನನ್ನ ಮೊದಲ ಪ್ರಾಥಮಿಕ ವಿದ್ಯಾಭ್ಯಾಸ ಇರ್ಬೋದು ಹೈಸ್ಕೂಲ್ ವಿದ್ಯಾಭ್ಯಾಸ ಕಾರ್ಕಳ ಮಾಡಿ ಬೋರೇಂದ್ರ ಕಾಲೇಜಲ್ಲಿ ಪಿ ಯು ಸಿ ಆನಂತರ ಡಾಕ್ಟರ್ ಟಿ ಎಮ್ ಎ ಪೈ ಪಾಲಿಟೆಕ್ನಿಕ್ ಮಣಿಪಾಲದಲ್ಲಿ ನನ್ನ ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಮಾಡಿ ಆನಂತರ ನಮ್ಮ ಪರಮೋಚ್ಚ ನಾಯಕರಾದ ವೀರಪ್ಪ ಮೊಯ್ಲೂರು ತಂದ ಸಿ ಇ ಟಿ ಎಂಬ ಒಂದು ಸಿಸ್ಟಮಿನಿಂದಾಗಿ ಅವತ್ತು ಹದಿನೈದು ಸಾವಿರ ಫೀಸ್ ಕೊಟ್ಟು ನಾನು ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದವನು ಅದು ಮಾಡಿದ ನಂತರ ನಮ್ಮ ಒಂದೇ ಬ್ಯಾಚಿನಿಂದ ಹದಿನಾಲ್ಕು ಜನವನ್ನು ನಾವು ತಗೊಂಡೋಗಿ ಹೋಗಿ ನಮ್ಮ ಪೋಸ್ಟ್ ಗ್ರ್ಯಾಟ್ ಎಮ್ ಟೆಕ್ ಮಾಡಲಿಕ್ಕೆ ಎಮ್ ಐ ಟಿಯಲ್ಲಿ ಹೋಗಿ ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿ ಓದುವಂಥ ಸೌಭಾಗ್ಯವನ್ನು ದೇವರು ಮತ್ತು ನನ್ನ ತಂದೆ ತಾಯಿನಂಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನೇನು ದೊಡ್ಡ ದುಡ್ಡಿದ್ದು ಸಿರಿವಂತನಾಗಿ ಮಾಡಿದಲ್ಲ ಅವರಿಗೆ ಮಗನಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕಂತ ಅವ್ರದ್ದ ಒಂದು ಅಚಲವಾದ ಒಂದು ನಂಬಿಕೆ ಮತ್ತು ಅವ್ರದ್ದೊಂದು ಅವರ ಮನಸ್ಸಿನ ಒಂದು ದೃಢ ನಿರ್ಧಾರವಾಗಿತ್ತು ಅದಕ್ಕೆ ಸರಿಯಾಗಿ ನಾವು ಸಹ ಓದ್ಕೊಂಡು ಹೋದೆವು ಓದುವಾಗ ಸಹ ಅಷ್ಟೇ ನಾನು ಒಳ್ಳೆ ಸನ್ಮಿತ್ರರು ಸಿಕ್ಕಿದ್ರು ಯಾವಾಗಲೂ ಅವನವನ ಎಜುಕೇಷನ್ ಡಿಪೆಂಡ್ ಆಗಿರ್ಬಂದು ಅವನ ಸಹಪಾಠಿಗಳು ಯಾರು ಅಂತ ಹಾಗೆ ದೇವರು ಒಳ್ಳೆ ಸಹಪಾಠಿಗಳನ್ನು ಕೊಟ್ಟಿದ್ದಾರೆ ಅದರಿಂದ ನಾವು ಎಮ್ ಟೆಕ್ ಮಾಡಿ ಇವತ್ತಿಗೆ ನಾನು ಇಪ್ಪತ್ತ ಮೂರು ವರ್ಷ ಆಯಿತು ಎರಡು ಸಾವಿರನ ಇಶ್ಯೂಯಲ್ಲಿ ನನ್ನ ಪೋಸ್ಟ್ ಗ್ರಾಜುವೇಷನ್ ಮುಗಿಸಿ ನಾನು ಆನಂತರ ಉದ್ಯಮ ರಂಗಕ್ಕೆ ಬಂದೆ ನನ್ನ ತಂದೆಯವರು ಒಂದು ಅವರು ಸಹ ರೈತಾಪಿ ವರ್ಗದಿಂದ ಬಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿವಿಲ್ ಕಾಂಟ್ರಾಕ್ಟಾಗಿ ಬಂದವರು ಆನಂತರ ಅವರು ಮಾಡಿದ ಉದ್ಯಮವೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಇದೊಂದು ಏನು ಕಾರ್ಕಳದಲ್ಲಿ ಇವತ್ತು ಮುನಿಯಾಲೂ ಕೃಷ್ಣ ಶೇಟ ಎಲ್ಲರಿಗೂ ಗೊತ್ತಿದೆ ಅವರ ಹೆಸರನ್ನು ಉಳಿಸಬೇಕು ಆದರೆ ಒಂದು ಗರಿಯನ್ನು ಇಡಬೇಕನ್ನು ಉದ್ದೇಶ ಇಟ್ಕೊಂಡು ನಾನು ನನ್ನ ಉದ್ಯಮವನ್ನು ಮಾಡ್ತಾ ಹೋದೆ ಅದಕ್ಕೆ ಸರಿಯಾಗಿ ದೇವರು ನಡೆಸಿದಾಗ ನೀವು ನೋಡಿದಾಗೆ ಒಂದು ಏನೋ ಜನರ ಒಟ್ಟಿಗೆ ಇರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ದುಡಿದ ಒಂದು ಭಾಗವನ್ನು ಜನರಿಗೆ ಕೊಟ್ಟು ಅವರ ಮುಖದಲ್ಲಿ ನೋ ನಗುವನ್ನು ನೋಡಿ ನಾನು ಸಂತೋಷವನ್ನು ಪಡಬೇಕನ್ನುವ ಉದ್ದೇಶ ಇಟ್ಕೊಂಡು ಬದುಕನ್ನು ಸಾಗಿಸ್ತಿದ್ದೇನೆ ನೀವು ಎಜುಕೇಷನ್ಗೆ ಬಂದಾಗ ಸಕ್ಸಸ್ಫುಲ್ ಸ್ಟೂಡೆಂಟ್ ನೀವು ಡಬಲ್ ಗ್ರ್ಯಾಜುಯೇಟ್ ಬಿಸ್ನೆಸ್ಗೆ ಬಂದಾಗ ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನು ಕೂಡ ಹೌದು ಬಟ್ ಲಾಸ್ಟ್ ಟೈಮ್ ನಿಮ್ಮ ವಿಧಾನಸಭೆಯ ಎಲೆಕ್ಷನ್ ಟಿಕೆಟ್ ಸಿಗುವಾಗ ಎಲ್ಲೋ ಒಂದು ಗೊಂದಲ ಆಯಿತು ಎಲ್ಲೋ ಸಿಕ್ಕಿಬಿಟ್ಟು ಅಂತ ಹೇಳುವಾಗ ನಿಮಗೆ ಟಿಕೆಟ್ ಕೈ ತಪ್ಪಿತು ಅದರ ನಂತರದ ಒಂದು ಬೆಳವಣಿಗೆ ವೀರಪ್ಪ ಮೈಲಿ ಅವರ ಕಾರ್ಯಕರ್ತರು ಹುಚ್ಚೆದ್ದು ಎದ್ದು ಹೇಳ್ತಾರೆ ವೀರಪ್ಪ ಮೈಲಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾರ್ಕಳದಲ್ಲಿ ನೋಡಿ ಸರ್ ನಿಮಗೆಲ್ಲ ಗೊತ್ತಿದ್ದಾಗೆ ಅವರು ನಮ್ಮ ಪರಮೋಚ್ಛ ನಾಯಕರು ಅವರು ಸುಮಾರು ಆರು ಸಲ ನಮ್ಮಲ್ಲಿ ಎಮ್ ಎಲ್ ಎ ಆದವರು ನಮ್ಮ ಕ ಕಾರ್ಕಳ ವಿಧಾನಸಭೆಯಲ್ಲಿರುವಾಗಲೇ ಅವರು ಮುಖ್ಯಮಂತ್ರಿ ಆದವರು ನನ್ನ ಅಜ್ಜನ ಕಾಲದಿಂದ ತಂದೆಯ ಕಾಲದಿಂದ ನಮ್ಮ ಇಡೀ ಫ್ಯಾಮಿಲಿ ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡ್ತಾ ಬಂದವರು ಅವ್ರಿಗೆ ಸಹ ಗೊತ್ತಿದೆ ಯಾವಾಗಲೂ ಅವರಿರ್ಬೋದು ಅವರು ಅವರ ಆನಂತರ ನಮಗೆ ಇವತ್ತು ಆದರ್ಶ ಯಾರು ಅಂದರೆ ನಮ್ಗೆ ಯಾರು ಪಿಚ್ಚರ್ ಆ್ಯಕ್ಟ್ರ ಹೆಸರು ಅಥವಾ ಇನ್ನೊಬ್ಬರ ಹೆಸರು ಹೇಳ್ಬೇಕಂತಿಲ್ಲ ನಮ್ಮ ಆದರ್ಶ ಯಾರು ವೀರಪ್ಪ ಮೊಯ್ಲಿ ಅವರು ಗೋಪಾಲ್ ಭಂಡಾರಿಯವರೇ ನಮ್ಮ ಆದರ್ಶ ವೀರಪ್ಪ ಮೊಯ್ಲಿ ಅವರು ನಮ್ಮ ಪರಮೋಚ್ಛ ನಾಯಕರಾದ್ರೆ ಏನು ಮಾತಿಲ್ಲ ಯಾಕಂದರೆ ಇ ಟಿ ಎಂಬ ಒಂದು ದೊಡ್ಡ ಸಿಸ್ಟಮನ್ನು ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ದೇಶದಲ್ಲಿ ಮಾಡಿದರೆ ಅದನ್ನು ವೀರಪ್ಪ ಮೊಯ್ಲಿ ಅವರು ನಿಮ್ಗೆ ಗೊತ್ತಿದೆ ಅದರಿಂದಲೇ ಇವತ್ತು ಯಾವ ಬಡ ಮಕ್ಕಳು ಸಮೇತ ನಾವೊಂದು ಇಂಜಿನಿಯರಿಂಗ್ ಕನಸು ಕಾಣ್ಬೋದು ಮೆಡಿಕಲ್ನ ಕನಸು ಕಾಣ್ಬೋದು ಕಾಡ್ಬೋರು ನಾವು ಯಾವಾಗಲೂ ಸೀಟಿಗಾಗಿ ಪೈಪೋಟಿ ಮಾಡಿದವರಲ್ಲ ನಾವು ಸತ್ಯವನ್ನೇ ನಂಬಿಕೊಂಡು ಬಂದೆವು ಕೊನೆಗಳಿಗೆಯಲ್ಲಿ ಕಾರ್ಯಕರ್ತರು ಎಲ್ಲ ಉದ್ವೇಕಗೊಳಗಾಗಿ ಏನೋ ಮಾಡಿದರು ಅದು ಯಾರ ಪ್ರೇರಣೆಯೂನಲ್ಲ ನಾನಂತೂ ಆ ಜಾಗದಲ್ಲಿ ಇರಲಿಲ್ಲ ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ಆ ನಂತರ ಅದರ ಬಗ್ಗೆ ತುಂಬ ಜನ ಕೆಲವು ಜನ ಕೆಲವೇ ಕೆಲವು ಜನ ಹೋಗಿ ಅದರ ಬಗ್ಗೆ ನನ್ನ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಅದನ್ನು ಸರಿಯಾಗಿ ನನಗೆ ಅವರಿಗೆ ಮಾಹಿತಿ ಕೊಡಲಿ ಅವಕಾಶನೇ ಮಾಡಿಕೊಡದೆ ಅದು ನಿಂತು ಹೋಗಿದೆ ಇಲ್ಲ ನನಗೆ ಯಾರತ್ರೂ ಯಾರು ನನ್ನ ಬಗ್ಗೆ ತಪ್ಪು ತಿಳಿದರೂ ನಾನು ಅವರಿಗೆ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡುವಷ್ಟು ದೇವರ ಶಕ್ತಿಯನ್ನು ನಂಗೆ ಕೊಟ್ಟಿದ್ದೇನೆ ಕನ್ವಿನ್ಸ್ ಆಗಿಯೂ ಆಗಿದ್ದಾರೆ ಈ ಸಲ ನೋಡಿ ಈ ಅಷ್ಟೇ ಇಲ್ಲಿಗೆ ನನಗೆ ಟಿಕೆಟ್ ಕೊಡಬೇಕಾದ್ರೆ ಅದರಲ್ಲಿ ಮುಖ್ಯ ಪಾತ್ರವೇ ವೀರಪ್ಪ ಮೊಯ್ಲಿ ಅವರು ಖಂಡಿತ ಕಾರ್ಯಕ್ರಮದಲ್ಲಿ ಗೆಲ್ಲೇಬೇಕಂತ ಅವರು ಮೊನ್ನೆ ಶಪಥ ಮಾಡಿ ಹೋಗಿದ್ದಾರೆ ಅವರು ಶಪಥ ಮಾಡಿದ್ದಂತ ನಮಗೆ ಚಿಂತೆ ಆಯಿತು ಇದನ್ನು ಹೇಗಾದರೂ ಮಾಡಿ ಸರಿ ಮಾಡಬೇಕಲ್ಲ ಮೊಯ್ಲಿಯವರ ಮಾತು ಹಾಳಾಗಬಾರ್ದಲ್ಲ ಇಲ್ಲಿ ಪ್ರಾಮಾಣಿಕತೆ ಒಳ್ಳೆತನ ಸರಳತೆ ಇದ್ದರೆ ಮಾತ್ರ ಇಲ್ಲಿ ಬದುಕು ಇಲ್ಲಿ ಭ್ರಷ್ಟಾಚಾರ ಅಹಂಕಾರ ಇಲ್ಲಿ ಬದುಕಿಲ್ಲ ಇಲ್ಲಿ ಆಚರಣೆ ಆಗಬೇಕೇನೋ ಆಡಂಬರಕ್ಕೆ ಕಾರ್ಯಕ್ರಮದಲ್ಲಿ ಯಾವತ್ತೂ ಅವಕಾಶ ಇಲ್ಲ ಅಂತ ನಂಬಿಕೊಂಡು ಬಂದವನು ನಾನು ಕೆಲವು ಲಾಸ್ಟ್ ಎಲೆಕ್ಷನ್ ಟಿಕೆಟ್ ಕೈ ತಪ್ಪಿದ ನಂತರ ಉದಯ್ ಕುಮಾರ್ ಶೆಟ್ರವರು ರಾಜಕೀಯದಿಂದ ದೂರ ಸರಿದಿದ್ರು ಅಂತ ಹೇಳುವ ಮಾತುಗಳು ಕೇಳಿ ಬರ್ತಾಯಿತ್ತು ಒಮ್ಮಿಂದೊಮ್ಮೆಲೆ ಎಲೆಕ್ಷನ್ ಈಗ ಬರುವಾಗಲೇ ಉದಯ್ ಕುಮಾರ್ ಶೆಟ್ಟರು ಉದಯವಾಗಿಬಿಟ್ರು ಕಾಂಗ್ರೆಸ್ಗೆ ಹೊಸ ಜೀವ ಬಂತು ಒಂದು ಫೈಟಿಂಗ್ ಸ್ಪಿರಿಟ್ ವಾಪಸ್ ಬಂತು ಕಾರ್ಕಳದಲ್ಲಿ ಅಂತ ಕೇಳಿಬರ್ತದೆ ಯಾಕದು ನೋಡಿ ತಮಗೆ ಗೊತ್ತಿದ್ದಾಗೆ ಲಾಸ್ಟ್ ಇಯರ್ ಇಲೆಕ್ಷನ್ ಟಿಕೆಟ್ ಕೈ ತಪ್ಪಿದ ನಂತರ ಮತ್ತು ತುಂಬ ರೀತಿಯಲ್ಲಿ ನನಗೆ ನಾನು ಉದ್ಯಮ ರಂಗದಲ್ಲಿರುವಾಗ ನಮಗೆ ತುಂಬ ಪೀಡನೆ ಮಾಡಿದರು ಇನ್ಕಮ್ ಟ್ಯಾಕ್ಸ್ ಖರ್ಚು ಮಾಡಿದರು ತುಂಬ ತೊಂದರೆ ಕೊಟ್ಟರು ಮೂರು ನಾಲ್ಕು ವರ್ಷ ನನಗೆ ಉದ್ಯಮವೇ ಮಾಡಲಿಕ್ಕೆ ಬಿಡಲಿಲ್ಲ ನಾನು ತುಂಬ ಕಣ್ಣೀರಾಕಿದೆ ನಿಜವಾಗಿ ಈಗ ಎಣಿಸಿದ್ರು ನನಗೆ ಅಷ್ಟು ಮನಸ್ಸಲ್ಲಿ ಬೇಜಾರಾಗ್ತದೆ ಯಾಕೆ ನಾನು ಕಷ್ಟಪಟ್ಟು ಕಟ್ಟಿದ ಒಂದು ಸಂಸ್ಥೆಯನ್ನೇ ಕಂಪ್ಲೀಟ್ ಅದನ್ನು ತೆಗಿಬೇಕನ್ನೋ ಒಂದು ಕುತಂತ್ರವನ್ನು ಮಾಡಿದರು ಎಲ್ಲರೂ ಸೇರಿಕೊಂಡು ಆದರೂ ನನ್ನೊಟ್ಟಿಗೆ ನಾನು ನಂಬಿದ ದೇವಿ ಇದ್ದಾರೆ ತಾಯಿ ಇದ್ದಾರೆ ಅವರು ಯಾವತ್ತೂ ನನ್ನನ್ನು ಕೈ ಬಿಡಲಿಲ್ಲ ಆ ಸತ್ಯತೆ ಸತ್ಯ ಮತ್ತು ಬದ್ಧತೆಯಲ್ಲಿ ಬದುಕಿದನು ನಾನು ಅದಕ್ಕೋಸ್ಕರ ದೇವರು ನನ್ನನ್ನು ಪುನಃ ಕೈ ಹಿಡಿದ್ರು ಆದರೂ ಯಾವತ್ತೂ ಜನರಿಂದ ದೂರ ಆಗಲಿಲ್ಲ ನನ್ನದಾದ ಟ್ರಸ್ಟ್ ಮಾಡಿಕೊಂಡು ಜನರೊಟ್ಟಿಗೆ ಸದಾ ಅವರ ಯಾವ ನಾ ನೋವು ನಲಿವಿನಲ್ಲಿ ನಾನು ಯಾವತ್ತು ಅವರೊಟ್ಟಿಗೆ ಸ್ಪಂದಿಸ್ತಾ ಇದ್ದೆ ಅವರ ಕರದಲ್ಲಿ ಹೋಗ್ತಾ ಇದ್ದೆ ಆಗ ಅವರಿಗೆ ಜನರಿಗೆ ಮನಸ್ಸಲ್ಲಿ ಮೂಡಿತ್ತು ಪುನರಪಿ ಬಂದರೆ ಅಂತ ಎಲ್ಲೋ ನಾನು ಕೆಲವು ಕಡೆ ಓದಿದ್ದೆ ನಿಮ್ಮ ಫ್ಯೂಚರ್ ಥಾಟ್ಸ್ ಅಂತ ಹೇಳ್ತೀವಿ ಲಾಸ್ಟ್ ಟೈಮ್ ಎಲೆಕ್ಷನ್ ಬಂದಾಗ ನಾನು ದುಡಿದ ಪಾಲಲ್ಲಿ ಇಷ್ಟು ಪರ್ಸೆಂಟೇಜನ್ನು ನಾನು ಸೊಸೈಟಿಗೆ ದ ಕೊಡಬೇಕು ನಾನೊಂದು ರೈತ ವರ್ಗದಿಂದ ಬಂದವನು ನಾನು ಜನರಿಗಾಗಿ ಬದುಕಬೇಕಂತ ನೀವೊಂದು ಟ್ರಸ್ಟನ್ನೇ ಓಪನ್ ಮಾಡ್ತೀರಿ ಅದರ ಬಗ್ಗೆ ನಿಮ್ಮ ಕನಸೇನು ನೋಡಿ ಸರ್ ನನ್ನ ದೊಡ್ಡ ಕನಸು ಏನಂದರೆ ನಾವು ಎಲ್ಲಿ ಹೋದರೂ ಹೇಳೋದುಂಟು ಈ ಸೌತ್ ಕೇಂದ್ರ ಮತ್ತು ಉಡುಪಿಯಾದ ನಮ್ಮ ಭೂಲೋಕದ ಸ್ವರ್ಗ ಇಂಥ ಒಂದು ಜ ಒಳ್ಳೆ ಜಾಗ ಸ್ವಲ್ಪ ಮಲೆನಾಡು ಈ ಕಡೆ ಕರಾವಳಿ ಮಧ್ಯದಲ್ಲಿ ಒಂದಷ್ಟು ಭೂಮಿ ಆ ಭೂಮಿಯನ್ನು ನಾವು ಎಮ್ ಆರ್ ಪಿ ಯಲ್ಲು ನಾಗಾರ್ಜುನ ಅಂತ ಹೇಳಿಕೊಂಡು ಎಲ್ಲ ಸುಟ್ಟಾಕಿದ್ದೆವು ಅದು ಬರಬಾರ್ದು ಅಂತಲ್ಲ ಬರುವಾಗ ನಮ್ಮ ಪರಿಸರ ಸ್ನೇಹಿ ಪ್ರೊಜೆಕ್ಷ ಬರಬೇಕು ಇನ್ನು ಪರಿಸರ ಹಾನಿ ಆಗುವಂಥದ್ದು ಅಂತ ನನ್ನ ಒಂದು ನಿಲುವು ಇಲ್ಲಿ ನಿಜವಾಗಿ ಬೇಕಾಗಿರೋದು ಐ ಟಿ ಪಾರ್ಕ್ ಇವತ್ತು ನೀವು ಉಳ್ಳಾಲ ವಿಧಾನಸಭಾ ಕ್ಷೇತ್ರ ನೋಡಿ ಅಲ್ಲೇ ದೇರ್ಲಕಟ್ಟೆ ರೋಡ್ ನೋಡಿ ಒಂದೇ ಜಾಗದಲ್ಲಿ ಐದು ಯೂನಿವರ್ಸಿಟೀಸ್ ನಾಲ್ಕು ಮೆಡಿಕಲ್ ಕಾಲೇಜು ಒಂದು ಸಾಫ್ಟ್ವೇರ್ ಕಂಪೆನಿ ಎಲ್ಲ ಇದ್ದು ಅಲ್ಲಿ ಹೋಗುವಾಗ ನಮಗೆ ಮನಸ್ಸು ತುಂಬಿ ಬರ್ತದೆ ಅಂತ ಜಾಗ ನಮ್ಮ ಪಡುಬಿದ್ರೆ ನಮ್ಮ ಉಡುಪಿ ನಮ್ಮ ಕಾರ್ಕಳ ನಮ್ಮ ಮುಡುಬಿ ಮುಡುಬಿದ್ರಲ್ಲಿ ಅಟ್ಲೀಸ್ಟ್ ಆಳ್ವಾಸನವ್ರದ್ದು ದೊಡ್ಡ ಒಂದು ಎಜುಕೇಷನ್ ಸೆಂಟರ್ ಇದೆ ಇದೆಲ್ಲ ನಮ್ಮ ಕಾರ್ಕಡದಲ್ಲಿ ಆದರೆ ನಮ್ಮಲ್ಲಿ ಈಗ ಹೈ ಕ್ವಾಲಿಫೈ ಅಪ್ಲಿಕೇಶನ್ ಸಾಫ್ಟ್ವೇರ್ ಅದ ಎಲ್ಲ ಇಂಜಿನಿಯರ್ಸ್ ಎಲ್ಲ ಆಸ್ಟ್ರೇಲಿಯಾ ಅಮೇರಿಕಾ ಇಂಗ್ಲೆಂಡ್ ಅಂತ ಹೋಗಿ ತಂದೆ ತಾಯಿಗೆ ಮನೆಯಲ್ಲಿ ಫೋಟೋ ಮಾತ್ರ ಅವನು ಬಿಳಿಸಿ ಅವನಿಗೆ ಮದುವೆ ಮಾಡೋದು ಮದುವೆ ಮಾಡಲಿಕ್ಕೆ ಕೆಲವರು ಸಿಗ್ತಾರೆ ಕೆಲವರು ಕೈ ಸಿಗುವುದಿಲ್ಲ ಅಂಥ ಪರಿಸ್ಥಿತಿ ನಮ್ಮ ಕಾರ್ಕಳ ಜನರಿಗೆ ಇವತ್ತು ನಮ್ಮ ಕಾರ್ಕಳ ಜನರಿಗೆ ಪ್ರೀತಿ ಬೇಕು ದೇ ನೀಡ್ ಲವ್ ಅವರಿಗೊಂದು ಒಳ್ಳೆಯ ಅವರ ಮನಸ್ಥಿತಿಯಲ್ಲಿ ಮಾತಾಡುವಂಥ ಜನ ಬೇಕು ಅವರಿಗೆ ನಮ್ಮ ಶಾಸಕರು ನಾವು ಹೀಗೆ ಇರಬೇಕು ಹೀಗೆ ಅವರ ಕನಸಿದೆ ಅವರು ಕೈ ಸಿಗುವಾಗ ಇರಬೇಕು ಇಂಥ ಹಾಗೆ ಒಂದು ನವ ಒಂದು ಬೇರೆ ರೀತಿಯ ಕಲ್ಪನೆ ನನ್ನಲ್ಲಿದೆ ಈ ಟೈಪ್ ಎಜುಕೇಷನ್ ಹಬ್ ಆಗಿ ಇದನ್ನು ಅಥವಾ ಇಂಡಸ್ಟ್ರಿಯಲ್ ಪಾರ್ಕ್ ಮಾಡಿ ಕೆಲಸ ಕೊಡಬೇಕು ಅನ್ನೋದು ನನ್ನ ಕನಸು ಎಲ್ಲೋ ಅನಿಸಿದ್ರೆ ನೀವೀಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇರೋದು ಕರ್ನಾಟಕದ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಂತಹ ಸುನೀಲ್ ಕುಮಾರ್ ಎದುರುಗಡೆ ಇನ್ನೊಂದು ಹೆಸರು ಕೇಳಿ ಬರ್ತಾ ಇದೆ ಕಾರ್ಕಳದಲ್ಲಿ ಅದು ಪ್ರಮೋದ್ ಮುತಾಲಿಕ್ ಹಿಂದುತ್ವ ವರ್ಸಸ್ ಹಿಂದುತ್ವ ಆಗಿದೆ ಅಲ್ಲಿ ಅದರ ಮಧ್ಯೆ ಈಗ ಉದಯ್ ಕುಮಾರ್ ಶೆಟ್ಟಿಯವರು ಉದಯ ಆಗಿದ್ದಾರೆ ನೋಡಿ ಮುತಾಲಿಕ್ ಅವರ ಬಗ್ಗೆ ಮಾತಾಡುವಷ್ಟು ದೊಡ್ಡ ಜನ ನಾನಲ್ಲ ಅವರೊಬ್ಬರ ಹಿಂದೂ ಹಿತ್ತು ಹಿಂದುತ್ವವಾದಿ ಅವರು ಈ ದೇಶ ಕಂಡ ದೊಡ್ಡ ದೊಡ್ಡ ಹಿಂದುತ್ವದ ಬಗ್ಗೆ ತುಂಬ ಹೋರಾಟ ಮಾಡಿದವರು ಅವರು ಅವ್ರದ್ದೇ ಏನೋ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಬಂದಿದ್ದಾರೆ ಅದರ ಬಗ್ಗೆ ನಾನು ಹೆಚ್ಚಿಗೆ ಏನು ಮಾತಾಡೋದಿಲ್ಲ ಯಾಕಂದರೆ ಬಟ್ ನನ್ನ ಉದ್ದೇಶ ಏನಂದರೆ ನನ್ನ ಎದುರು ಯಾರು ಎದುರಾಳಿ ಯಾರು ಯಾರು ಏನು ನಂಗೆ ಮುಖ್ಯ ಅಲ್ಲ ನಾನು ಏನು ಮಾಡಿ ತೋರಿಸ್ಬೇಕು ನಾನೇನು ಮಾಡಬೇಕಂತ ನನ್ನದೊಂದು ಉದ್ದೇಶ ಇದೆ ಅದಕ್ಕೋಸ್ಕರ ದೇವರ ಅವಕಾಶ ಕೊಟ್ಟಾಗ ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಮತ್ತು ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿದ್ದಾಗೆ ಈ ಸಲ ನೂರಕ್ಕೆ ನೂರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಕಾಂಗ್ರೆಸ್ ಸರ್ಕಾರ ಬರುವಾಗ ಅದೇ ಸರ್ಕಾರದ ಒಬ್ಬ ಶಾಸಕನಾಗಿದ್ದರೆ ನಾವು ನಿಲ್ಲಿಸಿ ಎಣಿಸಿಗಿಂತ ಹೆಚ್ಚಿನ ಕೆಲಸವನ್ನು ಮಾಡ್ಬೋದೇನು ನನ್ನ ನಂಬಿಕೆ ನಮ್ಮಲ್ಲಿ ಧರ್ಮ ಅಂದರೆ ಬರೀ ಭಾಷಣಕ್ಕೆ ಸೀಮಿತವಾಗಿದೆ ಧರ್ಮ ಭಾಷಣಕ್ಕೆ ಸೀಮಿತ ಆಗಿರ್ಬೋದು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಾಗಿರಬೇಕು ಆಗ ಮಾತ್ರ ಅದಕ್ಕೊಂದು ನೀತಿ ಒಂದು ಧರ್ಮ ಬರುವುದು ಅಂತ ನಾನು ತಿಳಿದುಕೊಂಡವ ಸುನಿಲ್ ಕುಮಾರ್ ಅವರು ಡೆವಲಪ್ಮೆಂಟ್ ಮಾಡಿದ್ದಾರಂತೂ ಕೆಲವು ಜನಗಳು ಹೇಳ್ತಾ ಇದ್ದಾರೆ ಈಗ ನೋಡಿದರೆ ಎಣ್ಣೆಹೊಳಿ ಎಣ್ಣೆಹೊಳೆಯಲ್ಲಿ ನೀರಾವರಿ ಯೋಜನೆ ಆಗಿದೆ ಅಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಮಾಡಿದ್ದಾರೆ ಕೆಲವು ಯೋಜನೆಗಳನ್ನು ಕೆಲವು ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ಕೆಲವು ಯೋಜನೆಗಳನ್ನು ಮಾಡಿದ್ದಾರೆ ಅಂತ ಜನಗಳು ಹೇಳ್ತಾರೆ ಎಣ್ಣೋಳೆ ಅಂತ ಜಾಗ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಎಲ್ಲಿಲ್ಲ ಇಂದ ನೀವು ನಮ್ಮ ಇನ್ನ ತನಕ ಇಲ್ಲಿ ಬೆಳೆಂಜ ತನಕ ಒಂದು ಸೆಂಟ್ರ್ ಪಾಯಿಂಟ್ ನೀವು ಇಟ್ಕೊಂಡ್ರೆ ಟ್ರ್ಯಾಂಗಲ್ ಹಾಕಿ ಎನ್ನೋಳಿ ಇಸ್ ದ ಮೇನ್ ಪ್ಲೇಸ್ ಆ್ಯಂಡ್ ಅಷ್ಟು ದೊಡ್ಡ ನದಿ ಹರಿಯೋ ಜಾಗ ಸಹ ಯಾವುದೂ ಇಲ್ಲ ಆ ನದಿಗೆ ಒಂದು ನೂರು ಅಥವಾ ಇನ್ನೂರು ಮೀಟ್ರ್ ಕೆಳಗಡೆ ಇಷ್ಟು ದೊಡ್ಡ ಡ್ಯಾಮ್ ಅಲ್ಲ ಸ್ವಲ್ಪ ಸಣ್ಣ ಡ್ಯಾಮನ್ನು ಮಾಡಿಯು ಅದು ಹಿನ್ನೀರು ಬಂದು ನಿಂತಿದ್ದರೆ ನಾವು ಅಲ್ಲಿ ಒಂದು ಎರಡೂ ಕಡೆ ಕಲ್ಲು ಕಟ್ಟಿ ಅಲ್ಲಿ ಒಂದು ಸ್ಪೀಡ್ ಬೋಟೆಲ್ಲ ಹಾಕಿ ಆ ಕಡೆಯಿಂದ ನಮ್ಮ ಆದಿಶಕ್ತಿ ಮಹಾಲಕ್ಷ್ಮಿ ಟೆಂಪಲ್ ಇದೆ ಈ ಕಡೆ ಬಂದು ಇಡೀ ಕಾರ್ಕಳದ ಒಂದು ಪಿಕ್ನಿಕ್ ಸ್ಪಾಟ್ ಆಗ್ತಿದ್ದು ಒಂದು ಶಾಟರ್ಡೆ ಸಂಡೇ ನಮ್ಮಲ್ಲಿ ನಿಟ್ಟ ಇಂಜಿನಿಯರಿಂಗ್ ಕಾಲೇಜ್ ಇದೆ ಈಚಿಂದ ಜ್ಞಾನಸೂಧ ಇದೆ ಈಚಿಂದ ಎಕ್ಸಲೆಂಟ್ ಇದೆ ಅಷ್ಟು ಮಕ್ಕಳೆಲ್ಲ ಬಂದು ಒಂದು ಕುಣಿದು ಕುಪ್ಪಳಿಸುವಂಥ ಜಾಗ ಆಗ್ತಿತ್ತು ಇವತ್ತು ಹೆಣ್ಣು ನಾವು ನಾವು ಕರೆಂಟನ್ನು ತೊಗೊಂಡು ಹೋಗಿ ಮಧ್ಯ ಪೇಟೆಯಲ್ಲಿ ಲೀಟ್ ಆಗಿದೆ ಕರೆಂಟ್ ಶಾಕ್ ಕೊಟ್ಟಾಗಿದೆ ಪೇಟೆಗೆ ಇದನ್ನೆಲ್ಲ ಮಾಡಲಿಕ್ಕೆ ಅಂತ ಒಂದು ಯೋಚನೆ ಇತ್ತಿದ್ರೆ ಖಂಡಿತ ಅದು ದೊಡ್ಡ ಸಕ್ಸಸ್ ಆಗ್ತಿತ್ತು ಈಗ ನೋಡುವಾಗ ಈ ಸಲ ನಿಮ್ಗೆ ನೀವು ನೋಡ್ತಿದ್ರಿ ಮುತಾಲಿಕ ಅವರು ಎಲ್ಲದನ್ನು ಏನಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಮುತಾಲಿಕ್ ಅವರಲ್ಲಿ ಮೊನ್ನೆ ಕ್ರಿಕೆಟ್ ಆಡ್ತಾ ಇದ್ರು ಅದೇ ಜಾಗದಲ್ಲಿ ಡ್ಯಾಮ್ ಕಟ್ಟಿದ ಯಾವುದು ಜಾಗ ಇದೆ ಅದರಲ್ಲಿ ಒಂದು ಹನಿ ನೀರಿಲ್ಲದೆ ಮುತಾಲಿಕವರೇ ಕ್ರಿಕೆಟ್ ಆಡ್ತಾ ಇದ್ರು ಇದನ್ನು ಯಾರು ಯಾವ ರೀತಿಯಲ್ಲಿ ಡಿಸ್ಕಸ್ ಮಾಡಿ ಅಥವಾ ಯಾರು ಪ್ಲ್ಯಾನ್ ಕೊಟ್ಟು ಮಾಡಿದ್ದಾರೆ ಅಂತ ನನಗೆ ಅದರ ಬಗ್ಗೆ ಅಷ್ಟು ಮಾಹಿತಿ ನಾನು ಡೀಪಾಗಿ ಹೋಗಲಿಲ್ಲ ಖಂಡಿತ ಅದು ತ ಒಂದು ರಾಂಗ್ ಪ್ರಾಜೆಕ್ಟ್ ಮೇ ಬಿ ರೈಟ್ ಪ್ರಾಜೆಕ್ಟಿಂದ ರಾಂಗ್ ಪ್ಲೇಸ್ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಾರ್ಕಳ ವಿಧಾನಸಭಾ ಕ್ಷೇತ್ರ ನೋಡಿದರೆ ಜಾತಿಯವಾರು ನೋಡಿದರೆ ನೀವು ಎಲ್ಲ ಜಾತಿಯ ಜನಗಳಿದ್ದಾರೆ ಅದು ಮುಸ್ಲಿಮ್ ಇರಲಿ ಅದು ಹಿಂದೂ ಇರಲಿ ಅದು ಕ್ರಿಶ್ಚಿಯನ್ ಇರಲಿ ಅಥವಾ ಹಿಂದೂಗಳಲ್ಲಿ ಬಂಟ್ ಇರಲಿ ಅಥವಾ ಬಿಲ್ಲವಾಸ್ ಇರಲಿ ಯಾವುದೇ ಒಂದು ಕಮ್ಯುನಿಟಿಗಳಿರಲಿ ಅದನ್ನೆಲ್ಲ ಒಟ್ಟಿಗೆ ತಗೊಂಡು ಹೋಗುವಂತಹ ಚಾಲೆಂಜಸ್ ನಿಮ್ಮ ಹತ್ರ ಏನಿದೆ ಶಾಸಕರ ಒಂದು ಜಾತಿ ಅಲ್ಲ ಒಂದು ನೀತಿ ನಿಮ್ಮ ಜೀವನದಲ್ಲಿ ಆ ನೀತಿ ಇದ್ದರೆ ಜಾತಿ ವಿಷಯವೇ ಬರೋದಿಲ್ಲ ಇಲ್ಲಿ ಜಾತಿ ಬರಲು ಬರಬಾರ್ದು ನಾವು ಸಣ್ಣದಿರುವಾಗ ನಮ್ಮ ಇದೇ ಮುನಿಯಲ್ಲಿ ಗಾಯಂದ ಮನೆಯನ್ನು ಆಡ್ತಾ ಇದ್ದೆವು ಆಗ ಅವ ಆ ಜಾತಿ ಅವ ಈ ಜಾತಿಯವ ಏನಿಲ್ಲ ಯಾರು ಒಳ್ಳೆ ಆಡ್ತಾರೆ ಅವನೊಟ್ಟಿಗೆ ಹೋಗಿ ನಾವು ಕಲೀಲಿಕ್ಕೆ ನೋಡ್ತಾ ಇದ್ದೆವು ಅವ್ರಿಗೆ ಏನು ಡಿಫ್ರೆನ್ಸ್ ಇರಲಿಲ್ಲ ಇತ್ತೀಚಿನ ದಿನದಲ್ಲಿ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ಯಾರೋ ಒಂದಷ್ಟು ದುಷ್ಟ ಶಕ್ತಿಗಳು ಬಂದು ಅದನ್ನು ಮಧ್ಯ ಪ್ರವೇಶಿಸಿ ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಗೋಪಾಲ್ ಭಂಡಾರಿ ಅವರು ಜಾತಿಯೇ ಯಾವುದು ವೀರಪ್ಪ ಮೊಯ್ಲರು ಯಾವ ಪಂಗಡಕ್ಕೆ ಸೇರಿದವರು ಎಲ್ಲರೂ ನೀವು ನೋಡ್ತಾ ಕೆ ಪಿ ಅವರು ಯಾವ ಪಂಗಡಕ್ಕೆ ಸೇರಿದವರು ಎಮ್ ಕೆ ವಿಜಯಕುಮಾರ್ ಅವರು ಇವರೆಲ್ಲ ಸಣ್ಣ ಸಣ್ಣ ಮತದಾರರಿರುವ ಜಾತಿಯಲ್ಲಿದ್ದವರು ಇವರು ಎಲ್ಲ ಸಾಕಷ್ಟು ಮತವನ್ನು ತಗೊಂಡುಕೊಂಡವರು ಹಿಂದೆ ಎಲ್ಲ ಅದರಿಂದ ಜಾತಿಯ ಸಮೀಕರಣ ಕಾರ್ಕಳದಲ್ಲಿ ನಡೆಯುವುದಿಲ್ಲ ಇಲ್ಲಿ ಜಾತಿಯಲ್ಲ ನಿಮ್ಮ ನೀತಿಯೇ ಮುಖ್ಯ ನಿಮ್ಮ ನೀತಿ ಸರಿ ನೀವು ಎಷ್ಟೇ ಸಣ್ಣ ಜಾತಿಯವರಾದರೂ ನೀವು ಖಂಡಿತ ಗೆದ್ದು ಬರ್ತೀವಿ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಅಂತ ಹೇಳಿದಾಗ ನಾನು ಅದೇ ಪ್ರದೇಶದ ನಮಗೊಂದಿರುತ್ತೆ ಕಮ್ಯುನಿಟಿ ಅಂತ ಬಂದಾಗ ನಾನು ಹೇಳ್ತೀನಿ ಐ ಆಮ್ ಪ್ರೌಡ್ ಟು ಬಿ ಬಾಂಡ್ ಆಸ್ ಬಂಟ್ ಬಂಟ್ ಸಮುದಾಯದಲ್ಲಿ ಹುಟ್ಟಿದ್ದಕ್ಕೆ ನಾನು ಪ್ರೌಡ್ ಪಡ್ತೀನಿ ಇವತ್ತು ನಿಮ್ಮ ನಮ್ಮ ಈಗಿನ ಮುಖ್ಯಮಂತ್ರಿಗಳೂ ಬಂದಾಗ ಬಂಟ್ರ ಬಗ್ಗೆ ಮಾತಾಡ್ತಾರೆ ಎಂಟೆದೆಯ ಬಂಟ್ರು ಬಂಟ್ರು ಯಾವ ರೀತಿ ಸತ್ತೆ ಯು ಆರ್ ಆಲ್ಸೋ ಬಾಂಡ್ ಇನ್ ಬಂಟ್ ಬಟ್ ನಿಮ್ಮನ್ನು ಎಲೆಕ್ಷನ್ಗೆ ಹೋಗುವಾಗ ನೀವು ಈ ಟೈಮಲ್ಲಿ ಕೆಲವರು ಉದಯ್ ಕುಮಾರ್ ಶೆಟ್ಟಿಯವರು ಬಂಟ್ ಬಂಟ್ ಕಮ್ಯುನಿಟಿಯ ಲೀಡರ್ ಅಂತ ಹೇಳ್ತಾರೆ ನೀವು ಯಾವ ರೀತಿ ನಿಮ್ಮನ್ನು ಗುರುತಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ನೀವು ನೋಡಿ ನಾನು ಬಂಟ ಹೇಳಿಗೆ ಖಂಡಿತ ನನಗೆ ಹೆಮ್ಮೆ ಇದೆ ಖಂಡಿತ ನಾನೊಬ್ಬ ಬಂಟರೆ ಆದರೂ ನಾನೊಬ್ಬ ಬಂಟ ಕಮ್ಯುನಿಟಿಗೆ ಸೀಮಿತವಾಗಿಲ್ಲ ಅಂತ ತಮಗೆ ಗೊತ್ತಿದೆ ಈಗ ನಮ್ಮ ಟ್ರಸ್ಟಿಂದ ಮಾಡುವ ಕಾರ್ಯಕ್ರಮ ಇರ್ಬೋದು ಎಲ್ಲವೂ ಇರ್ಬೋದು ನಮ್ಮೊಟ್ಟಿಗೆ ಎಲ್ಲ ಸಮುದಾಯದವರು ಬಿಲ್ಲವ ಸಮುದಾಯ ಇರ್ಬೋದು ಇವತ್ತು ಮಡಿವಾಳ ಸಮಾಜದವ್ರು ಇರ್ಬೋದು ಅಥವಾ ಕುಡುಬಿ ಜನಾಂಗದ ಇರ್ಬೋದು ಯಾರೇ ಇರ್ಬೋದು ಅಥವಾ ನಮ್ಮ ಪರಿಷ್ಠ ಪಂಗಡದ ಪರಿಷ್ಠ ಪ ಜಾತಿಯವರು ಇರ್ಬೋದು ಎಲ್ಲರ ಒಟ್ಟಿಗೆ ಇವತ್ತು ಒಂದು ಅರಿತು ಬೆರೆತು ಅವರೊಟ್ಟಿಗೆ ಯಾರಿರುವ ಕಾರ್ಕಳದಲ್ಲಿ ಕೇಳಿದರೆ ಅದು ಉದಯ ಕುಮಾರ್ ಶೆಟ್ಟಿ ಅಂತ ಹೇಳ್ತಾರೆ ಹಾಗಂತ ಬಂಟ್ ಅಲ್ಲ ಬಂಟ ಖಂಡಿತ ನಾನೊಬ್ಬ ಪ್ರೌಢ ಬಂಟೆ ನೀವು ಹಿಂದಿನ ಚರಿತ್ರೆಯನ್ನು ಕೇಳಿ ಬರ್ಬೋದು ಬಂಟರ್ ಅಂದರೆ ಯಾವಾಗಲೂ ಎಲ್ಲರ ಒಟ್ಟಿಗೆ ಎಲ್ಲರನ್ನೂ ಹಿಡಿದು ಮೇಲೆತ್ತುವ ಯಾರು ಕೇಳಿದರೆ ಬಂಟ ಉದಯ್ ಕುಮಾರ್ ಶೆಟ್ಟು ಹೇಳಿದ್ರೆ ವೆರಿ ಮಚ್ ಹಾರ್ಡ್ ವರ್ಕರ್ ಡೇ ನೈಟ್ ದುಡಿತಾರೆ ಅಂತ ಅದರ ಮಧ್ಯದಲ್ಲೂ ಕೂಡ ನೀವು ಈ ಹಳ್ಳಿ ಸೊಗಡು ಈ ರೈತಾಪಿ ಸೊಗಡು ನಿಮ್ಮಲ್ಲಿ ಆ ಹಂಬಲ್ನೆಸ್ಸು ಅದು ಜನಗಳಿಗೆ ಇಷ್ಟ ಆಗುವ ಕೆಲವು ಅಂಶಗಳು ನಿಮ್ಮಲ್ಲಿ ಎಲ್ಲರತ್ರ ಬರೀತಿರಿ ಎಲ್ಲ ಫಂಕ್ಷನ್ಗಳಲ್ಲಿ ಹೋಗ್ತೀರಿ ಕೆಟ್ಟದಕ್ಕೂ ಒಳ್ಳೆಯದಕ್ಕೂ ಎಲ್ಲದಕ್ಕೂ ಉದಯ್ ಕುಮಾರ್ ಶೆಟ್ಟು ಬರೀತಾರೆ ನೋಡಿ ಈ ಮನುಷ್ಯ ಯಾವುದಾದ್ರು ಒಳ್ಳೇದಾಗಬೇಕಾದ್ರೆ ಅವನ ಬಂದ ಸಾಂಸ್ಕಾರಿಕ ಹಿನ್ನೆಲೆ ಒಳ್ಳೇದಿರಬೇಕು ನನ್ನ ಜೀವನ ಪರ್ಯಾಂತವಾಗಿ ನನಗೆಲ್ಲ ನನ್ನ ತಂದೆ ತಾಯಿ ಅಜ್ಜ ಅಜ್ಜಿ ನನ್ನ ತಂದೆ ಮನೆ ಇರ್ಬೋದು ತಾಯಿ ಮನೆ ಇರ್ಬೋದು ನನ್ನ ದೊಡ್ಡಮ್ಮ ಇರ್ಬೋದು ನಮ್ಮ ಚಿಕ್ಕಮ್ಮ ಇರ್ಬೋದು ನಾವು ದೊಡ್ಡ ಕುಟುಂಬದಲ್ಲಿ ಬೀಳಿದವರು ನಾವೊಂದು ಒಂದು ಮನೆಯಲ್ಲಿ ಮೂವತ್ತೈದು ಮೂವತ್ತಾರು ಜನ ಇದ್ದೇವೆ ನಾನು ಎಂಟನೇ ಕ್ಲಾಸ್ಗೆ ಹೋಗೋದನ್ನ ಸಹ ಒಂದು ಹದಿನೈದು ಹದಿನಾರು ಮಕ್ಕಳಿದ್ದೇವೆಲ್ಲ ಹಾಗಾಗಿ ಆ ಪಾಠ ನಮಗೆ ಜೀವನದಲ್ಲಿ ಕಷ್ಟದ ಜೀವನ ಅದು ಈಗ ಯಾವುದು ನಿಮ್ಮ ಬಂಡೆ ಎದುರು ಬಂದರೂ ನಮಗೇನು ಅನಿಸಲ್ಲ ಸಂಪೂರ್ಣ ಒಂದು ಪರಿಕಲ್ಪನೆ ನಮ್ಮ ಮನಸ್ಸಿನೊಳಗಿದೆ ಅಥವಾ ನಮ್ಮ ರಕ್ತಗತವಾಗಿದೆ ಮನುಷ್ಯನಿಗೆ ಏನಾದರೂ ಸ ಚೇಂಜ್ ಮಾಡೋದು ಬ್ಲಡ್ ಅನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಆ ಬ್ಲಡ್ ಎಲ್ಲಿದೆ ಬಂದು ಆ ಬ್ಲಡ್ ಹೇಗಿದೆ ಅನ್ನೋದೇ ಇಂಪಾರ್ಟೆಂಟ್ ಅದು ಸರಿ ಇದ್ರೆ ಎಲ್ಲವೂ ಸರಿ ಇರ್ತದೆ ಅಂತ ನಂಬಿಕೊಂಡು ಬಂದವನು ನಾನು ಎಲ್ಲೋ ಈಗಿನ ರಾಜಕೀಯಗಳನ್ನು ನೋಡಿದರೆ ನಾನು ಕೆಲವು ಶಾಸಕರುಗಳನ್ನು ನೋಡ್ತೀನಿ ಕೆಲವು ಮಿನಿಸ್ಟ್ರುಗಳನ್ನು ನೋಡ್ತೀನಿ ಎಲ್ಲೋ ಚುನಾವಣೆ ಬರುವವರೆಗೆ ತಾವು ಗೆದ್ದು ಬರುವವರೆಗೆ ಆ ಹಂಬುಲ್ನೆಸ್ ಕೈ ಮುಗಿಯುವುದು ನೀವು ನಮ್ಮವರು ಅಂತ ಹೇಳೋದು ಆಶ್ವಾಸನೆಗಳನ್ನು ಕೊಡೋದು ಎಲ್ಲೋ ಆಫ್ಟರ್ ದ್ಯಾಟ್ ಯಾವಾಗ ಅವರು ವಿನ್ ಆಗಿಬಿಡ್ತಾರೆ ಯಾವಾಗ ಅವರು ಮಂತ್ರಿ ಪದವಿ ಸ್ಥಾನ ಗಳಿಸ್ತಾರೆ ದೇ ಚೇಂಜ್ ಸೆಲ್ಫ್ ಈಗೋ ಬಂದ್ಬಿಡುತ್ತೆ ಅಹಂಕಾರ ಬಂದ್ಬಿಡುತ್ತೆ ತಾನೇ ಎಲ್ಲ ಅಂತ ಬಂದ್ಬಿಡುತ್ತೆ ಉದಯ್ ಕುಮಾರ್ ಶೆಟ್ಟಿನಾಳ ಶಾಸಕರಾಗಿ ಬಂದರೆ ನೀವು ನಿಮ್ಮ ಜನಪ್ರತಿನಿಧಿಗಳೊಡನೆ ಯಾವ ರೀತಿ ಇರಬೇಕು ಅಂತ ನಿಮ್ಮ ಪ್ಲ್ಯಾನ್ ನೋಡಿ ನಿಮ್ಗೆ ಗೊತ್ತಿದ್ದಾಗೆ ಜನ ಎಲ್ಲ ಇದನ್ನು ತಿಳ್ಕೊಂಡಿದ್ದಾರೆ ತಾವೇನು ಹೇಳ್ತಿದ್ದಾರೆ ಇದೆಲ್ಲ ಜನರ ಮನೆ ಮಾತಾಗಿದೆ ಇದಕ್ಕೆ ಒಂದು ಅಪರೂಪದ ವ್ಯಕ್ತಿಯಾಗಿ ಉದಯ ನಮ್ಮ ಉದಯ ಶೆಟ್ಟಿ ಬೆಳಿಬಹುದು ಎನ್ನುವ ನಿರೀಕ್ಷೆ ಜನರಲ್ಲಿದೆ ಇದಕ್ಕೆಲ್ಲ ವ್ಯತಿರಿಕ್ತವಾಗಿ ಈ ಮನುಷ್ಯ ಮನುಷ್ಯವನ್ನು ಬೆಳಿಬಹುದನ್ನು ರೀತಿಯಲ್ಲಿ ಇವತ್ತು ಎಲ್ಲ ವರ್ಗದ ಜನರು ಎಲ್ಲ ಜನರು ಸೇರಿ ಉದಯ ಇವತ್ತು ಕಾರ್ಕಳಕ್ಕೆ ಬೇಕು ಎನ್ನುವ ಅವರ ಮನದಾಳವನ್ನು ತೋರಿಸ್ತಿದ್ದಾರೆ ನಾನು ಇವತ್ತು ಹೇಳುದು ನಾನು ಇವತ್ತು ಎಲ್ಲರತ್ರ ಹೇಳೋದು ಈಗ ಒಂದು ನಿಮ್ಮ ಹತ್ರ ನಾನು ಕೈ ಮುಗಿದು ಒಂದು ನನಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಿದ್ದೇನೆ ಐದು ವರ್ಷ ಬಿಟ್ಟು ನಿಮ್ಮ ಹತ್ರ ಕೇಳುವುದಿಲ್ಲ ಕೇಳುವುದಿಲ್ಲ ಅಂದರೆ ನೀವೇ ಬಂದು ನನಗೆ ಓಟ್ ಹಾಕಬೇಕು ಅಂಥ ಒಂದು ವಾತಾವರಣವನ್ನು ನಮ್ಮ ತಾಲೂಕಲ್ಲಿ ನಿರ್ಮಾಣ ಮಾಡಬೇಕು ಇದನ್ನು ಚರಿತ್ರೆ ಮಾಡಬೇಕು ಅಂತ ನನ್ನ ಬಯಕೆ ಎಲ್ಲರನ್ನು ಬೆಳೆಸಬೇಕು ಒಟ್ಟಿಗೆ ಕರ್ಕೊಂಡು ಹೋಗಬೇಕು ಅಂಥೇಳಿ ಒಂದು ದೊಡ್ಡ ಕನಸಿದೆ ಖಂಡಿತ ಭಗವಂತ ನನ್ನ ಮನಸ್ಸನ್ನು ಚೇಂಜ್ ಮಾಡೋದಿಲ್ಲ ಆ ಮನಸ್ಸಲ್ಲೇ ಇರ್ತೇನೆ ಯಾವಾಗಲೂ ಪ್ರಾಮಾಣಿಕವನ್ನಾಗಿ ಸರಳತೆಯಿಂದ ಸಜ್ಜನತೆಯಿಂದ ಎಲ್ಲರ ಎಲ್ಲ ಜನರ ಪ್ರತಿನಿಧಿಯಾಗಿ ಅದರೊಟ್ಟಿಗೆ ಡೆವಲಪ್ಮೆಂಟ್ ಡೆವಲಪ್ಮೆಂಟುದು ಬಹಳ ಮುಖ್ಯ ಅದನ್ನು ಮಾಡುವ ಒಂದು ಸಂಕಲ್ಪವೂ ಇದೆ ನಾನು ಸಹ ಒಂದು ಉದ್ಯಮ ಕ್ಷೇತ್ರದಲ್ಲಿರುವಾಗ ಅದೇ ಥರದ ಕೆಲಸವನ್ನು ಮಾಡಿಕೊಂಡು ಹೋದವನು ಅದೆಲ್ಲ ಜನ ನೋಡಿದ್ದಾರೆ ಏನು ಜನ ನಮ್ಮ ಮನೆಯಲ್ಲಿ ನಂಬಿಕೆ ಪ್ರೀತಿ ಇರ್ತಾರೆ ಅದಕ್ಕೆ ಒಂದು ಯಾವತ್ತೂ ದ್ರೋಹ ಆಗದ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಂಡು ಹೋಗಬೇಕಂತ ನಿರ್ಣಯ ಮಾಡಿದ್ದೇನೆ ನಿಮ್ಮ ಡ್ರೀಮ್ ಕಾರ್ಕಳದ ಬಗ್ಗೆ ನೀವು ಇದ್ದೀರಿ ನಾನು ಡೆವಲಪ್ಮೆಂಟು ಆಗಬೇಕು ಐ ಟಿ ಪಾರ್ಕ್ ಆಗಬೇಕು ರೈತರಿಗೆ ತ ನ್ಯಾಯ ಒದಗಿಸಬೇಕು ಮಹಿಳೆಯರಿಗೆ ನ್ಯಾಯ ಒದಗಿಸಬೇಕು ತುಂಬ ಮುಂದಾಲೋಚನೆಯಲ್ಲಿ ಮಾತಾಡ್ತೀರಿ ಎಸ್ ನೀವೊಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಹೇಳುವಾಗ ನಿಮಗೊಂದು ನಿಮ್ಮದೇ ಆದ ಫ್ಲೋ ಚಾರ್ಟ್ ಇರುತ್ತೆ ಅಥವಾ ಟೆಕ್ನಿಕಲ್ ಫ್ಲೋ ಚಾರ್ಟ್ ಅಂತ ಮಾಡ್ತಾರೆ ನಾವು ಈ ಥರ ಒಂದು ಫ್ಲೋ ಚಾರ್ಟ್ ಹಾಕೊಂಡಿದ್ದೀರಿ ನೀವು ಬಟ್ ನಾನು ನಿಮಗೆ ಕೇಳಬೇಕಾದ್ರೆ ಕಾರ್ಕಳದ ಜನತೆ ವಿಧಾನಸಭಾ ಕ್ಷೇತ್ರದ ಜನತೆ ಉದಯ್ ಕುಮಾರ್ ಶೆಟ್ಟರಿಗೆ ಓಟ್ ಯಾಕಾಗಬೇಕು ಖಂಡಿತ ಈ ನಾ ಅವ್ರನ್ನೇನು ಕನಸು ಕಾಣ್ತಿದ್ದಾರೆ ಹೇಗೆ ಡೆವಲಪ್ ಮಾಡಬೇಕು ಏನೆಲ್ಲ ಮಾಡಬೇಕಂದ್ರೆ ಅದು ನಮ್ಮನ್ನು ಒಟ್ಟೊಟ್ಟಿಗೆ ತಕ್ ನಮ್ಮನ್ನು ಒಟ್ಟಿಗೆ ಸೇರಿಸ್ಕೊಂಡು ಮಾಡ್ತಾನೆ ಒಬ್ಬರ ಕನಸಲ್ಲ ನಮ್ಮ ಇಡೀ ಜನತೆಯ ಕನಸನ್ನು ಒಟ್ಟು ಸೇರಿ ಮಾಡುವಂಥ ಒಂದು ದೃಢ ನಿರ್ಧಾರ ಹತ್ರ ಇದೆ ಈಗ ನಾನು ಮಾಡಿದ್ರು ಅಷ್ಟೇ ಈಗ ನನ್ನನ್ನು ನೀವು ಹೇಗೆ ಫ್ಲೋ ಚಾರ್ಟ್ ಮಾಡ್ಕೊಳ್ತೀರಿ ಬಿಸ್ನೆಸ್ಗೆ ಒಂದು ಹೇಗೆ ಫ್ರೇಮ್ ಮಾಡ್ತೀರ ಅಂತ ಹೇಳ್ತೀರಾ ಅದೇ ರೀತಿ ನಮ್ಮಲ್ಲಿ ನಾನು ಅಲ್ಲ ಈಗ ಜನಪ್ರತಿನಿಧಿಗಾಗ ಆಗಲಿಕ್ಕೆ ಅವಕಾಶ ಇರೋದು ಒಬ್ಬರಿಗೆ ಮಾತ್ರ ಅಲ್ಲಿ ಅವ ಅಂದ್ರಲ್ಲಿ ಚಾನ್ಸ್ ಇರೋದು ಬಟ್ ಮಾಡುವ ಯೋ ಅವರಿಗೆ ಏನು ಅವರ ಹತ್ರ ಕೆಪಾಸಿಟಿ ಒಂದು ನೂರು ಜನಕ್ಕಿದೆ ಕಾರ್ಕಳದಲ್ಲಿ ಇವತ್ತು ಆ ನೂರು ಜನ ತಂಡವನ್ನು ಮಾಡಿಕೊಂಡು ಅವರತ್ರ ಅಭಿಪ್ರಾಯ ತಗೊಂಡು ನಾನು ಒಬ್ಬ ಅದನ್ನು ಪ್ರತಿನಿಧಿಸಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಅದು ಬಿಟ್ಟು ನನ್ನ ಸ್ವ ಇಚ್ಛೆಯಿಂದ ಏನಾದರೂ ಮಾಡಬಾರ್ದು ಹಾಗೆ ಮಾಡಿದರೆ ಹೆಣ್ಣು ಒಳ್ಳೆ ಡ್ಯಾಮ್ ಮಾಡಿದಾಗ್ತದೆ ಏನು ನಾನು ಟೆಂಪಲಿಗೆ ಹೋಗ್ತೇನೆ ಚರ್ಚಿಗೆ ಹೋಗ್ತೀನಿ ಮಸೀದಿಗೆ ಹೋಗ್ತೇನೆ ಅಥವಾ ಭಜನಾ ಮಂದಿರಕ್ಕೆ ಹೋಗ್ತೇನೆ ಅಥವಾ ಒಂದು ನಾಲ್ಕು ಜನ ಸೇರಿದ ನಮ್ಮ ಕಾರ್ಕಳದಲ್ಲಿ ನಿಮಗೆ ದೊಡ್ಡ ಕಂಬಳ ಕೂಟ ಇದೆ ಕಂಬಳದಲ್ಲಿಯೂ ದೊಡ್ಡ ಒಂದು ಏನು ವೈಬ್ರೇಷನ್ ಇದೆ ಸುಮ್ಮನೆ ಜನ ಬರಲ್ಲ ಅಲ್ಲಿಗೆ ಕಮಳ ಅಂದರೆ ಇವತ್ತು ನಮ್ಮಲ್ಲಿ ಒಂದು ಭಾಳ ದೊಡ್ಡ ಜಾನಪದ ಕ್ರೀಡೆ ಅದಕ್ಕೆ ಎಷ್ಟು ಜನ ಸ್ವ ಸ್ವಯಂಪ್ರಿಯತೆ ಸೇರ್ತಾರೆ ನಿಮ್ಗೆ ಗೊತ್ತಿದೆ ಆಗ ಅಲ್ಲಿ ಅವ್ರದ್ದು ಒಂದು ಏನು ಕಾರ್ಕಳ ನಮ್ಮ ಹೀಗಾಗಬೇಕು ಅದು ನಾವು ಕೂತ್ಕೊಂಡು ಅಲ್ಲಿ ಇರ್ತದೆ ಅಂತ ಸಮಾನ ಮನಸ್ಕರ ನೂರು ಜನ ತಂಡ ಮಾಡಿಕೊಂಡು ಆ ಒಂದು ಏರಿಯಾದಲ್ಲಿ ಅದಕ್ಕೆ ಬೇಕಾದ ಅಭಿಪ್ರಾಯವನ್ನು ಕೂರೊಡಿಕರಿಸಿಕೊಂಡು ಇದನ್ನು ಇಂಪ್ಲಿಮೆಂಟ್ ಮಾಡಿದರೆ ಅದನ್ನು ಎಮ್ ಎಲ್ ಎ ಪ್ರಾಜೆಕ್ಟ್ ಅಂತ ಆಗೋದಿಲ್ಲ ಅದು ಜನರ ಪ್ರೊಜೆಕ್ಟ್ ಅಂತ ಆಗ್ತದೆ ಇದು ಆಗಬೇಕು ಆ ಭಾಗದ ಜನರಿಗೆ ಏನಾಗಬೇಕು ಅದನ್ನು ಅವರು ಕೇಳಿ ಅವ್ರಿಗೆ ಕೇಳಿದಾಗೆ ನಾವು ಕೊಡಬೇಕು ಅದನ್ನು ಎಲ್ಲೋ ಕಾರ್ಕಳದಲ್ಲಿ ತುಂಬ ಯುವಕರಿದ್ದಾರೆ ನಾನು ನೋಡಿದ ಪ್ರಕಾರ ಅನ್ಎಂಪ್ಲಾಯ್ಡ್ ಯುವಕರು ಇದ್ದಾರೆ ಇದು ಎಂಪ್ಲಾಯ್ಮೆಂಟ್ ಈಸ್ ಆಲ್ಸೋ ಒಂಥರ ಇಶ್ಯೂ ಇದೆ ಯುವಕರಿಗೆ ಏನಾದರೂ ನೀವು ಭರವಸೆ ಕೊಡಬೇಕಾದ್ರೆ ಕಾರ್ಕಳದ ಯುವಕರಿಗೆ ಭರವಸೆ ಕೊಡಬೇಕಾದ್ರೆ ಯಾವ ಥರದ ನಿಮ್ಮ ಒಂದು ರೂಟ್ ಪ್ಲ್ಯಾನ್ ಇದೆ ಅದಕ್ಕೆ ನೋಡಿ ನಿಮಗೆ ಗೊತ್ತಿದ್ದಾಗೆ ನಮ್ಮ ಕ್ರೀಡೆ ನಮ್ಮ ದೇಶ ಕಂಡ ಪರಮೋಚ್ಚ ನಾಯಕಿ ಮಮತಾ ಪೂಜಾರಿಯವರು ಅವರು ನಮ್ಮ ಹೆರ್ಮುಂಡೆಯವರು ನಮ್ಮ ಮುನಿಯಾಲಲ್ಲಿ ನಮ್ಮ ಊರಿನ ಶಾಲೆಯಲ್ಲಿ ಕಬಡ್ಡಿ ಆಡಿ ಮೇಲೆ ಹೋದವರು ಅವ್ರು ಮಟ್ಟಕ್ಕೆ ಹೋಗಿ ಹೇಗೆ ಮಿಂಚಿದ್ರು ನೋಡಿದ್ರಿ ಅನ್ನೋದು ಸುಖೇಶ್ ಹೆಗಡೆ ಈಗ ಪ್ರೋ ಕಬಡ್ಡಿಲಿ ಆಡ್ತಿದ್ದಾನೆ ಅವ ಇಲ್ಲಿ ನಮ್ಮ ಊರಿನ ನಮ್ಮ ಊರ ಕಡತಳದಲ್ಲಿ ಬೆಳೆದ ಮಗ ಇಂಥ ನೂರಾರು ಪ್ರತಿಭೆಗಳಿವೆ ಇವ್ರಿಗೊಂದು ಗೌರ್ಮೆಂಟ್ ಸ್ಪೋರ್ಟ್ಸ್ ಹಾಸ್ಟೆಲ್ ಮಾಡಬೇಕು ಇದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು ಇದನ್ನು ಕಾರ್ಕಳ ಸಿಟಿಯಲ್ಲಿ ಮಾತ್ರ ಅಲ್ಲ ನಮ್ಮ ಒಂದು ನಾಲ್ಕೈದು ಕೇಂದ್ರವನ್ನು ಕೇಂದ್ರೀಕರಿಸಿ ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಬೇರೆ ಬೇರೆ ಕಾರ್ಯ ಮಾಡಿದರೆ ಸಮಗ್ರ ಕಾರ್ಕಳ ಅಭಿವೃದ್ಧಿ ಆಗುತ್ತೆ ಇದರಿಂದ ಯುವಕರಿಗೆ ನಾವು ಪ್ರೋತ್ಸಾಹ ಕೊಟ್ಟಾಗ್ತದೆ ಅನ್ನೋ ನನ್ನ ಒಂದು ದೊಡ್ಡ ಚಿಂತನೆ ಇದೆ ಅದರೊಟ್ಟಿಗೆ ಕರ್ನಾಟಕ ಸರ್ಕಾರ ಬಡವರು ಬಡವರಾಗಿರ್ಬೋದು ನಿಮಗೆ ಗೊತ್ತಿರ್ಬೋದು ನಮ್ಮಲ್ಲಿ ಹೆಚ್ಚಿನ ತೊಂಬತ್ತೈದು ಪರ್ಸೆಂಟ್ ಜನ ಎಲ್ಲ ಇವತ್ತು ಹತ್ತು ಕೆ ಜಿ ಅಕ್ಕಿ ಅಕ್ಕಿ ಸಿಕ್ಕಿದ್ರಾಗ್ಬೋದು ಮನೆ ಹಿಡಿಯೋದಕ್ಕೆ ಎರಡು ಸಾವಿರ ರೂಪಾಯಿ ಸಿಕ್ಕಿದ್ರಾಗ್ಬೋದು ಅಥವಾ ಇನ್ನೂರು ಎರಡು ಕರೆಂಟ್ ಫ್ರೀ ಸಿಕ್ಕಿದ್ರಾಗ್ಬೋದನ್ನೋ ಅವರ ಏನೊಂದು ಆಸೆ ಇತ್ತು ಅದನ್ನು ಈಡೇರಿಸ್ತೇನೆ ಅಂತ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿದೆ ಅದೇ ಯುವ ಜನರಿಗೆ ಮೂರು ಸಾವಿರ ಸಿಗೋದಿರ್ಬೋದು ಒಂದೂವರೆ ಸಾವಿರ ಸಿಗುದಿರ್ಬೋದು ಇದೆಲ್ಲ ಖಂಡಿತ ಅತ್ಯಂತ ಸ್ವಾಗತಕರವಾದ ಕಾ ಕಾರ್ಯಕ್ರಮಗಳು ಇದು ನಮ್ಮ ಸಮಗ್ರ ತಾಲೂಕಿನ ಅಭಿವೃದ್ಧಿಯಲ್ಲಿ ರೋಡ್ ಮಾಡೋದು ಡ್ಯಾಮು ಮಾಡೋದು ಎಲ್ಲದರದ್ದು ಒಂದು ಐದು ಪರ್ಸೆಂಟ್ ಜನ ದುಡ್ಡನ್ನು ತೆಗೆದಿಟ್ರೆ ಎಲ್ಲ ಕಾರ್ಯಕ್ರಮವನ್ನು ಸುಲಲಿತವಾಗಿ ಮಾಡಲಿಕ್ಕಾಗತ್ತೆ ಇದು ಮಾಡಿದರೆ ಜನ ಮನೆಯಲ್ಲಿ ನೆಮ್ಮದಿಯಲ್ಲಿ ಇರ್ತಾರೆ ಹಾಗೆ ಜನರಿಗೆ ಇವತ್ತು ಒಂದು ವಿಶ್ವಾಸ ಇದೆ ಖಂಡಿತ ಇವರು ಕೊಟ್ಟವರು ಇದು ಸುಮ್ಮನೆ ಚುನಾವಣೆ ಗಿಮಿಕಲ್ಲ ಈ ಭರವಸೆಯನ್ನು ಈಡೇರಿಸ್ತಾರೆ ಎಂಬ ಒಂದು ವಿಶ್ವಾಸ ಮತ್ತು ಅವರ ಹತ್ರ ಒಂದು ನಂಬಿಕೆ ಜನರಲ್ಲಿದೆ ಖಂಡಿತ ಇದು ಒಳ್ಳೆಯ ಭರವಸೆ ಹಾಗಾಗಿ ಈ ಯುವಕರಿಗೆ ಅಷ್ಟು ಯುವಕರಿಗೆ ನಾನು ಆಗ ಹೇಳಿದಾಗೆ ನಿಮಗೆ ಇಂಡಸ್ಟ್ರೀಸ್ ಬಂದರೆ ಅವರಷ್ಟು ಜಾಬ್ ಸಿಗ್ತದೆ ಮತ್ತು ಈ ಸ್ಪೋರ್ಟ್ಸಿನಲ್ಲಿರುವವರಿಗೂ ಒಂದು ಅವಕಾಶ ಮಾಡಿಕೊಡಬೇಕಾಗುತ್ತೆ ಈಗ ನಾನು ಒಂದು ಕಾರ್ಕಲ ಕ್ಷೇತ್ರದ ಪ್ರತಿನಿಧಿ ನೀವು ಇಟ್ಕೊಳ್ಳಿ ಕಾರ್ಕಳಕ್ಕೆ ನಾನು ಒಂದು ಬಸ್ ಸ್ಟ್ಯಾಂಡ್ ಪ್ರಾಪರ್ ನೋಡಿಲ್ಲ ಇಷ್ಟೆಲ್ಲ ಮಾತಾಡ್ತೀವಿ ನಾವು ಇಷ್ಟೆಲ್ಲ ಮಾಡಿದ್ದೀವಿ ನಾವು ಇಷ್ಟೆಲ್ಲ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀವಿ ನಾವು ಬಟ್ ನಿಮ್ಮದು ಏನಾದರೂ ಒಂದು ಪ್ಲ್ಯಾನ್ ನೀವು ಏನಾದರೂ ನಾಳೆ ಚುನಾಯಿತರಾಗಿ ಬಂದರೆ ಬ್ಯೂಟಿಫುಲ್ ಕಾರ್ಕಳ ಅಂತ ಹೇಳ್ತೀವಿ ನಾವು ಸಿಟಿ ಐ ಆಮ್ ಟಾಕಿಂಗ್ ಅಬೌಟ್ ಆ ಕಾರ್ಕಳಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಸಿಗ್ಬೋದಾ ಖಂಡಿತ ಮಾಡ್ಬೋದು ಅದಕ್ಕೆ ಸುಮಾರಷ್ಟು ಜಾಗವನ್ನು ಔಟ್ ಮಾಡಿದ್ದಿದೆ ಅದಕ್ಕೆಲ್ಲ ಪಕ್ಷಾತೀತವಾಗಿ ಎಲ್ಲರೂ ಕೂತು ಯಾಕಂದರೆ ಒಬ್ಬೊಬ್ಬರತ್ರ ಒಂದೊಂದೇ ಥಾಟ್ ಪ್ರೊಸೆಸ್ ಇರ್ತದೆ ಚೆನ್ನಾಗಿರ್ತದೆ ಅದು ಡೆವಲಪ್ ಮಾಡುವಾಗ ನಾವು ಪ್ರತಿನಿಧಿ ಆದರಂತೆ ಡೆವಲಪ್ ಮಾಡುವಾಗ ಎಲ್ಲರನ್ನು ಸೇರಿಸ್ಕೊಂಡು ಮಾಡಬೇಕು ಹಾಗೆ ಮಾಡುವಾಗ ಅಂತ ಎಲ್ಲಿ ಜಾಗದಲ್ಲಿ ಮಾಡಿ ಈಗ ಬಂಡಿ ಮಠದಲ್ಲಿ ಒಂದು ಮಾಡಿದರು ಅದನ್ನು ಉಪಯೋಗ ಬರ್ತಾ ಇಲ್ಲ ನಿಮ್ಗೆ ಹಾಗೆ ಈಗ ನಂಗೆ ಗೊತ್ತಿದ್ದಾಗ ಈ ಸಲ ತಾಯಿ ಮಾರಿಯಮ್ಮನ ದೊಡ್ಡ ಒಂದು ದೇವಸ್ಥಾನದ ಕಾರ್ಯಕ್ರಮ ಆಗಿ ಅವರ ಬ್ರಹ್ಮಕಲಶ ಆಗಿ ತಾಯಿ ಈಗ ಭಾಳ ಚೆನ್ನಾಗಿ ಒಂದು ಸೆಂಟರ್ ಆಫ್ ದ ಕಾರ್ಯಕ್ರಮದಲ್ಲಿ ಕೂತ್ಕೊಂಡಿದ್ದಾರೆ ಇನ್ನೆಲ್ಲ ನಮ್ಮನ್ನು ದೇವರ ದಯದಲ್ಲಿ ಜನ ಎಲ್ಲ ಜನಪ್ರತಿನಿಧಿ ಮಾಡಿದರೆ ಆಗ ಖಂಡಿತ ಎಲ್ಲ ಕೆಲಸಕ್ಕೆ ಒಂದು ಚಾಲನೆ ಅಲ್ಲಿಂದಲೇ ತಯಾರಾಗ್ತದೆ ಅದಕ್ಕೆ ಬೇಕಾದ ಎಲ್ಲ ನಮ್ಮ ಪರಿಕಲ್ಪನೆ ಇದೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕನ್ನೋ ಬದ್ಧತೆಯೂ ನಮಗಿದೆ ಅದನ್ನು ಖಂಡಿತ ಮಾಡಿ ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಇರ್ಬೋದು ಅಥವಾ ನಾವು ತಾಲೂಕು ಆಫೀಸ್ ಹೋಗೋ ನೀವು ನೋಡಿರ್ಬೋದು ಸಬ್ಜ್ ಆಫೀಸ್ ಹತ್ರ ಹೋದರೆ ಅಲ್ಲೆಲ್ಲ ವಾತ್ರೂಮ್ಸ್ ಎಲ್ಲ ನೋಡಿದರೆ ಅಲ್ಲೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಅಂಥ ಪರಿಸ್ಥಿತಿ ಇದೆ ಫಸ್ಟಿಗೆ ನಾವು ಅದನ್ನೆಲ್ಲ ಮುಖ್ಯವಾಗಿ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಕ್ಲೀನ್ ಮಾಡಿಸಿದರೆ ಆ ತಾಲೂಕು ಆಫೀಸ್ ಹೋಗೋ ಅದಕ್ಕೊಂದು ಸ್ಪೆಷಲ್ ವೈಬ್ರೇಷನ್ ಇರ್ತದೆ ಇದೆಲ್ಲ ಮಾಡಬೇಕನ್ನೋ ಒಂದು ಯೋಜನೆ ಇದೆ ಆ ಒಂದು ಅವಕಾಶ ಕೊಡಿ ಮತ್ತು ತಾವು ನೋಡಿ ಅಂತ ಒಂದೇ ಮಾತನ್ನು ನಾನು ಓಕೆ ಕಟ್ಟಕಡೆದಾಗಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಜನತೆಗೆ ಪವರ್ ಟಿ ವಿ ಮುಖೇನ ನೀವೇನಾದರೂ ಹೇಳಬೇಕಂದ್ರೆ ಏನು ಹೇಳಲಿಕ್ಕೆ ಬಯಸ್ತೀರಿ ಏನಿಲ್ಲ ನಿಮ್ಮ ಮನೆ ಮಗನಾಗಿ ನಿಮ್ಮ ಊರಿನವನಾಗಿ ಇದೇ ಕಾರ್ಕಳದಲ್ಲಿ ಹುಟ್ಟಿ ಕಾರ್ಕಳದಲ್ಲಿ ಬೆಳೆದವನಾಗಿ ನನ್ನನ್ನು ಎಲ್ಲ ತಾವು ನೋಡಿದಿರಿ ಇವತ್ತು ದೇವರು ನನಗೊಂದು ಕರ್ನಾಟಕ ವಿಧಾನಸಭೆಯಲ್ಲಿ ಸ್ಪರ್ಧಿಸುವ ಅವಕಾಶವನ್ನು ಕೊಟ್ಟಿದ್ದಾರೆ ಈ ಅವಕಾಶವನ್ನು ನಿಮ್ಮ ಅವಕಾಶವಂತೇಳಿ ತಿಳ್ಕೊಂಡು ನೀವು ಜಾತಿ ಮತ ಧರ್ಮ ಎಲ್ಲವನ್ನು ಬಿಟ್ಟು ನನಗೊಂದು ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನನ್ನನ್ನು ಒಂದು ಶಾಸಕನಾಗಿ ಮಾಡಿದರೆ ಖಂಡಿತ ನಮ್ಮ ಜೀವನ ಸಾರ್ಥಕ ಮಾಡಿದೆವು ನಾವೊಂದು ಒಳ್ಳೆಯ ಹುಡುಗನಿಗೆ ಒಂದು ಓಟನ್ನು ಕೊಟ್ಟೆವು ಇದು ನಮ್ಮ ಊರಿಗೊಂದು ಒಳ್ಳೆಯದಾಯಿತು ನನಗೊಂದು ನಮಗೊಂದು ಓಟ್ ನಮ್ಮ ಮತಕ್ಕೂ ಒಂದು ಬೆಲೆ ಬಂತು ಎನ್ನು ಮಾತನ್ನು ಹತ್ರ ನಾನು ಹೇಳಿಸ್ತೇನೆ ಚುನಾವಣೆಯ ಗೆಲುವು ಸೋಲು ಡಿಫ್ರೆಂಟ್ ಬಟ್ ಒಂದು ಪ್ರತಿಷ್ಠಿತ ಪಕ್ಷದ ಅಭ್ಯರ್ಥಿಯಾಗಿ ಕಾರ್ಕಳ ಕ್ಷೇತ್ರದ ಅಭ್ಯರ್ಥಿಯಾಗಿ ಬರೋದು ಅದು ಒಂದು ಜೀವಮಾನದ ದೊಡ್ಡ ಸಾಧನೆ ಅಂತ ತಿಳ್ಕೊಳ್ತೀನಿ ನಾನು ಕೂಡ ಅದು ಕೂಡ ನೀವು ನಮ್ಮ ಬಂಟು ಸಮುದಾಯದವರು ನಮಗೂ ಒಂದು ರೀತಿಯ ಪ್ರೌಡ್ ಮೂಮೆಂಟ್ ಇದೆ ನಿಮ್ಮ ಆಶ್ವತ್ತರಗಳು ಏನಿದೆ ಈಡೇರಲಿ ಕಾರ್ಕಳದ ಜನತೆ ನಿಮ್ಮನ್ನು ಗುರುತಿಸಲಿ ರಿಯಲ್ ಜನಪ್ರತಿನಿಧಿ ಆಗಬೇಕು ಅಂತ ಯಾವ ಹಂಬಲ್ನೆಸ್ಸಿಂದ ಹೇಳ್ತೀನಿ ಅದೆಲ್ಲ ಕೂಡಿ ಬರಲಿ ಅಂತ ನಮ್ಮ ನಾನು ಆಶಿಸ್ತೇವೆ ಧನ್ಯವಾದಗಳು ವೀಕ್ಷಕರೇ ಇದು ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಇವರ ಅಂತರಂಗದ ಮಾತು ಹೈಲಿ ಎಜುಕೇಟೆಡ್ ವೆರಿ ಹಂಬಲ್ ಎ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿ ಈ ಸಲ ಕಾರ್ಕಳದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ ಸುನೀಲ್ ಕುಮಾರ್ ನಮ್ಮ ಪವರ್ ಮಿನಿಸ್ಟರ್ ಸುನೀಲ್ ಕುಮಾರ್ ಎಗೇನ್ಸ್ಟಲ್ಲಿ ನೋಡುವ ಕಾರ್ಕಳ ಕ್ಷೇತ್ರದ ಜನತೆ ಯಾವ ರೀತಿಯ ರಿಸಲ್ಟ್ ಯಾವ ರೀತಿಯ ಮತ ಯಾರನ್ನು ಚುನಾಯಿಸ್ತಾರಂತ ಎಲ್ರಿಗೂ ಬೆಸ್ಟ್ ಲಕ್ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೀನಿ ಇನ್ನೊಂದು ಮುಖ್ಯ ಅತಿಥಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ ಇದು ಪವರ್ ಟಿ ವಿ ನಿಮ್ಮ